ಡಿ ವಿ ಗುಂಡಪ್ಪ ಹೆಸರು ಕೇಳಿರ್ಬೇಕು ನೀನು. ಅವರು ಹಿ ಡಿಂಟ್ ಹ್ಯಾವ್ ಎ ಫಾರ್ಮಲ್ ಎಜುಕೇಷನ್, ಹಿ ಡಿಂಟ್ ಗೋ ಟು ಎನಿ ಸ್ಕೂಲ್, ಬಟ್ ಈ ವಾಸ್ ಎ ಗ್ರೇಟ್ ಸ್ಕಾಲರ್, ಕನ್ನಡ ಪಯಟ್, ಆಥರ್, ಮೆನಿ. ಏನು ಅವ್ರದ್ದು ಒಂದು ಪುಸ್ತಕ ಇದೆ, ಅದು ಶ್ರೀರಸ್ತು ಅಂತಂದ್ಬಿಟ್ಟು, ಅದರಲ್ಲಿ ಒಂದು ಬಾಳಿಗೊಂದು ನಂಬಿಕೆ ಅಂತಂದ್ಬಿಟ್ಟು ಅದರ ಮೇಲೆ ಬರೆದಿರೋದು ಕನ್ನಡದಲ್ಲಿ. ಅವರು ಬದುಕು ಏಕೆ, ನಾವು ಬದುಕುವುದು ಏತಕ್ಕೋಸ್ಕರ, ಸಾಯಲಾರದಕ್ಕೋಸ್ಕರವಾ ಅಥವಾ ಬೇರೆ ಯಾವುದಾದ್ರೂ ಉದ್ದೇಶ ಉಂಟಾ? ಕಾಳಿದಾಸರು ಹೀಗೆ ಹೇಳಿದ್ದಾರೆ, ಎಲ್ಲರೂ ಮಾಡುವ ಕೆಲಸ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಗೇಣು ಅಂದರೆ ಇದು ಗೇಣು, ಗೇಣು ಇದು ಕನ್ನಡ ಗೇಣು, ಮೆಷರ್ ಗೇಣು. ಗೇಣು ಬಟ್ಟೆಗಾಗಿ, ಮುದ್ದೆ ಹಿಟ್ಟಿಗಾಗಿ, ಕೊಟ್ಟಣದ ಕುಟ್ಟಿಕೊಂಡು ಕಟ್ಟಿಗೆಯ ಹೊತ್ತುಕೊಂಡು ಕಷ್ಟಪಾಡು ಪಡುವುದು ಏತಕ್ಕಾಗಿ, ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನು ಮರಳು ಮಾಡಿ ಸುಳ್ಳು ಬೊಗಳಿ ಬಾಳುವುದು ಏತಕ್ಕಾಗಿ, ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಸನ್ಯಾಸಿ ಜಂಗಮ ಜೋಗಿ ಜಟ್ಟಿ ಮೊಂಡ ಬೈರಾಗಿ ನಾನಾ ವೇಷಗಳಲ್ಲಿ ಏತಕ್ಕಾಗಿ, ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಇದೇನಾ ಜೀವನದ ಮರ್ಮ? ನಮ್ಮ ಮನೆಯಲ್ಲಿರುವ ದನ, ಕಾವಲು ನಾಯಿ, ಬಿಲದ ಇಲಿ, ಉಗ್ರಾಣದಲ್ಲಿ ಬೆಕ್ಕು, ಮುತ್ತಿನ ಗಿಣಿ, ಇವೆಲ್ಲ ಪಡುವ ಪಾಡು ಇಷ್ಟೇ ಅಲ್ಲವೇ? ಹೊಟ್ಟೆಗಾಗಿ, ಇಷ್ಟು ಹೊಟ್ಟೆಗಾಗಿ. ಕಾಡಿನ ಹುಲಿ, ಸಿಂಹಗಳು, ಹುತ್ತದಲ್ಲಿರುವ ಹಾವು, ಚೇಳುಗಳು, ಆಕಾಶದ ಹಕ್ಕಿ ಹದ್ದುಗಳು, ಕೊಳಕಿನ ನೊಣ ಸೊಳ್ಳೆಗಳು, ಎಲ್ಲ ಜಂತುಗಳು ಬದುಕುವುದು ಮಾಡುವುದು ಹೊಟ್ಟೆಗಾಗಿ, ಗೂಡುಗಟ್ಟಿಗಾಗಿ, ಸವಿತುತ್ತಿಗಾಗಿ, ಹಾಸು ಮೆತ್ತಗಾಗಿ. ಊಟವಿಷ್ಟೆಯೇ ಊಟ ವಿದ್ಯೆಗಳ ಚಿಂತೆ, ಸಂಗಾತಿಗಾಗಿ ಚಿಂತೆ, ಪ್ರಾಣ ಭಯವನ್ನು ತಪ್ಪಿಸಿಕೊಳ್ಳುವ ಚಿಂತೆ, ಇವು ಎಲ್ಲ ಪ್ರಾಣಿಗಳಿಗೂ ಉಂಟಾದುವೆ. ಇಂಥ ಚಿಂತೆಗಳು ಸ್ವಭಾವದಿಂದಲೇ ಅಥವಾ ಅವರು ಸ್ವಭಾವದಿಂದಲೇ ಉಂಟಾಗತಕ್ಕವು? ಮನುಷ್ಯನ ಪಾಡು ಅಷ್ಟ ಮಾತ್ರವೆಯೋ ಅಥವಾ ಅವರು ಪಶು ಪಕ್ಷಿ ಕ್ರಿಮಿ ಕೀಟಗಳಿಂದ ಯಾವ ವಿಷಯವನ್ನಾದರೂ ಹೆಚ್ಚಾಗಿ ಇರುವನೋ? ಅವನ ಪಾಲಿಗೆ ಅನ್ನ ವಸತಿಗಳಿಗಿಂತ ಮೇಲಾದ ಗುರಿ ಏನಾದರೂ ಇರುವುದೋ? ನಮ್ಮ ಸುತ್ತಮುತ್ತಲಿನ ಜನವನ್ನು ನೋಡಿದರೆ ಅವರಲ್ಲಿ 100ರ ಪೈಕಿ 50 ಮಂದಿಗೆ ಇಂಥ ಪ್ರಶ್ನೆ ಮನಸ್ಸಿಗೆ ಬಂದಿರುವಾಗ ಹಾಗೆ ತೋರುವುದಿಲ್ಲ. ಅವರು ಇರುವಂತೆಯೇ ಕತ್ತೆಯಂತೆಯೇ ತಿಗಣೆಯಂತೆಯೇ, ತಿಗಣೆ ಅಂದರೆ ಇದು ಬಗ್ ಅಥವಾ ಆನೆಯಂತೆಯೋ, ಅದು ಅನುಕಾಲವೂ ದುಡಿದು ತಮ್ಮ ಬಾಳುವೆ ನಡೆಸಿಕೊಂಡು ಸದ್ದಿಲ್ಲದೆ ಸಾಗಿ ಕಡೆಗೆ ಮಣ್ಣು ಸೇರುತ್ತಾರೆ. ಅದು ಸರಿಯೇ? ಇದೇ ಸರಿಯೇ? ಆ ಹೊತ್ತಿನ ಊಟ, ಆ ರಾತ್ರಿಯ ನಿದ್ದೆ ಆನಂದದಿಂದ ಆರದಂದಿನ ಚಾಕರಿ, ಅಭಿದಂದಿನ ಪೇಚಾಟ, ಮಾರನೆಯ ದಿನ ಬಂದಾಗ ಅದರ ಯೋಚನೆ, ಹೀಗಿರುವುದೇ ಸರಿಯೇ ಅಥವಾ ಹೊಟ್ಟೆಯ ಪಾಡಿಗೆ ಯೋಚನೆಗಿಂತ ಮೇಲ್ಪಟ್ಟ ವಿಚಾರ ಏನಾದರೂ ಮನುಷ್ಯನ ಪಾಲಿಗೆ ಉಂಟೋ? ದೊಡ್ಡ ಗುರಿ ಉಂಟು ಎನ್ನುತ್ತಾರೆ ದಾಸರು. ಉನ್ನತದ ನೆಲೆಗಾಗಿ ಕೇಶವನ ಧ್ಯಾನವನ್ನು ಮನಮುಟ್ಟಿ ಮಾಡುವುದು ಮುಕ್ತಿಗಾಗಿ, ಭಕ್ತಿಗಾಗಿ, ಜೀವನ ತೃಪ್ತಿಗಾಗಿ, ಆತ್ಮಶಕ್ತಿಗಾಗಿ, ಆನಂದಕ್ಕಾಗಿ. ಈ ಉದ್ದೇಶಗಳು
ಹೊಟ್ಟೆ ಬಟ್ಟೆಗಳ ಚಿಂತೆಗಿಂತ ಬೇರೆಯಾದವು ಆದರೂ ಆ ಚಿಂತೆಯ ಜೊತೆಗೂಡಿ ಇರಬೇಕು. ದೈವ, ಆತ್ಮ, ಶಕ್ತಿ, ಭಕ್ತಿ, ಆನಂದ ಇವು ಮನುಷ್ಯನಿಗೆ ಮಾತ್ರ ಸೇರುವ ವಿಚಾರಗಳು. ಇತರ ಪ್ರಾಣಿಗಳಿಗೆ ಅವು ಇಲ್ಲ. ಮನುಷ್ಯನ ಮನುಷ್ಯತ್ವ ಈ ಉನ್ನತವಾದ ಉದ್ದೇಶಗಳಿಂದ ಕನಕದಾಸರು ಅದೃಷ್ಟವಂತರು. ಅವರ ಹೊಟ್ಟೆ ಚಿಕ್ಕದಾಗಿತ್ತು. ಬೇಸಾಯವೋ ಬೇಟೆಯೋ ಆ ಸಣ್ಣ ಹೊಟ್ಟೆಯನ್ನು ಇನ್ನು ಮುಂದೆ ಕಳಿಸ್ಬೇಕು. ಅವನು ಕಳಿಸಿಲ್ಲ ಇನ್ನು, ಇಷ್ಟೇ ಅವನು ಬಂದಿರೋದು. ಇದು ಬೇಸಿಕಲಿ ಹೈಯರ್ ಕಾಲಿಂಗ್ ಗೋಸ್ಕರ ನೋಡಬೇಕು, ಬರೀ ಇದಲ್ಲ ಅದಲ್ವಾ? ಅದೇ ಅವ್ರು ಹೇಳ್ತಾ ಇರ್ತಾರೆ. ಅಂಡ್ ಮೈಂಡ್ ಯು, ಸಂಬಡಿ ಲೈಕ್ ಡಿ ವಿ ಗುಂಡಪ್ಪ ಈಸ್ ನಾಟ್ ಎ ಹಾರ್ವರ್ಡ್ ಸ್ಕಾಲರ್ ಆರ್ ಎ ನಳಂದ ಸ್ಕಾಲರ್ ಹೂ ವೆಂಟ್ ಓನ್ಲಿ ಟು ಸಮ್ ಪ್ರಾಬ್ಲಿ ಇದ್ರ ಕೆಳಗೆ ಮರದ ಕೆಳಗಡೆನೋ ಸ್ಟ್ರೀಟ್ ಲೈಟ್ ಕೆಳಗಡೆನೋ ಗೊತ್ತಾ ಇದ್ದವರು. ಏನು ಚೆನ್ನಾಗಿ ಬರೆದಿದ್ದಾರೆ ಇದನ್ನು, ಒಂಥರ ಅರ್ಥ ಮಾಡ್ಕೊಳ್ಳೋದೇ ಭಾಳ ಕಷ್ಟ. ಅವರೇ ಮಂಕುತಿಮ್ಮನ ಕಗ್ಗ ಬರೆದಿರೋರು. ಹಾಂ ಗೊತ್ತು.